ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೈಡ್ ಸಕಲೇಶ್ಪುರದ ಹತ್ರ, ಸೊ ಸ್ವಲ್ಪ ಆಫ್ ರೋಡ್ ಟ್ರೈಲ್ಸ್ ಎಲ್ಲ ಉಂಟಲ್ಲಿ. ಹಾಗೆ ಇವತ್ತಿನ ರೈಡಿಗೆ ಒಟ್ಟು 4 ಜನ ಇನ್ಕ್ಲೂಡಿಂಗ್ ಮೀ. ಒಂದು ಮಧು, ನಿಮ್ಗೆ ಆಲ್ರೆಡಿ ಗೊತ್ತುಂಟು, ಟೂ ಫಿಫ್ಟಿ. ಮತ್ತು ಇನ್ನಿಬ್ಬರು ಸುಳ್ಯದವರು, ಸುಕೇಶ್ ಮತ್ತು ಆದಿತ್ಯ ಅಂತ. ಸೊ ಅವರಿಬ್ಬರು ಸಹ ಡ್ಯೂಕ್ 200. ಯಾ, ಈಗ ಹೋಗುವ ಉಪ್ಪಿನಂಗಡಿಯಲ್ಲಿ ಮೀಟ್ ಆಗೋದು. ಈಗ ಫಸ್ಟ್ ಮೀಟಪ್ ಪಾಯಿಂಟ್, ಮತ್ತು ಸೆಕೆಂಡ್ ಗುಂಡ್ಯದಲ್ಲಿ. ನೋಡಿ, ವ್ಯೂ ನೋಡಿ ಹೇಗೆ ಉಂಟು ಅಂತ. ಬರಂತಿಲ್ಲಿ ನೋಡಿ, ಉಪ್ಪಿನಂಗಡಿ ಬಿದ್ದು ಆಯ್ ಬ್ರೋ. ಏನು ಎದುರು ಬಂದದ್ದು? ಎದುರು ಬಂದದೇನು? ಹಾಗೆ ಓಕೆ, ಎಲ್ಲ ಮೀಟಪ್ ಆಯ್ತು. ಈಗ ಹೋಗುವ ಕಿರಾಡಿ ಘಾಟ್. ಇಟ್ಟಿಕೆ ಸರ್ ಮಾಡ. ಹಲೋ ಹೇಳಿ ಅಮ್ಮ, ನಾಯಿ ಕೂತದ್ದು ಹೇಳಿ. ಓಕೆ, ತಿಂಡಿ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಈಗ ಒಂದು ವ್ಯೂ ಪಾಯಿಂಟಿಗೆ. ಈಗ ಗೂಗಲಲ್ಲಿ ನೋಡುವಾಗ, ಒಂದು ಸ್ಯಾಟಲೈಟ್ ವ್ಯೂ ಹಾಕಿ ನೋಡುವಾಗ ಒಂದು ಒಳ್ಳೆಯ ಪ್ಲೇಸ್ ಸಿಕ್ಕಿತ್ತು. ಸೊ ನೋಡುವ ಎಂತ ಅಂತ. ಇಲ್ಲಿ ನೋಡ್ಬೋದು ಬೈಕ್ ಎಷ್ಟು ಕೆಸರಾಗಿದೆ ಅಂತ. ಸೊ ಆಲ್ ಥ್ಯಾಂಕ್ಸ್ ಟು ಶಿರಾಡಿ ಘಾಟ್. ಒಳ್ಳೆ ಆಫ್ ರೋಡ್ ಟ್ರೈಲ್ ಆಯಿತು. ಶಿರಾಡಿ ಘಾಟ್ ಹೋಗಿ ಆಫ್ ರೋಡ್ ಟ್ರೈಲ್ ಆಗಿದೆ. ಆಟೋ ಕ್ರಾಸಿಂಗ್ ಮಾಡುದಾ? ಮತ್ತೆ ಮಾಡೋಣ.
ಬೆಟ್ಟ ಅಂತ. ಓ ಬಾಯ್, ಇದ್ರ ರೋಡ್ ಎದುರ್ ರೋಡ್ ಉಂಟಂತ. ಓಕೆ, ಅಲ್ಲಿ ನೋಡಿ, ಅಲ್ಲಿ ಬೈಕ್ ಬರುದಿಲ್ಲ, ಹಾಗೆ ನಡ್ಕೊಂಡು ಬರುದಿಲ್ಲ. ಒಂದು ಕಡೆ ಪಾಸ್ ಆದ್ರೆ ಉಂಟಲ್ಲ, ಒಂದು ಕಡೆ ಪಾಸ್ ರೀ. ಅಗನಿ ಗುಟ್ಟೆ ಸೈಟ್ ಎಲ್ಲಿಗೆ ಹೋಗಿ ಬರುತ್ತಾ ಅಷ್ಟೇ ಎಂಡ್. ಹೋಗಿ ನೀವು ನೀವು ಓಕೆ. ಒಂದು ವ್ಯೂ ಪಾಯಿಂಟ್ ಆಯ್ತು ನೋಡಿ, ಇಲ್ಲಿ ಸುಮಾರು ಟ್ರೈಲ್ಸ್ ಉಂಟು, ಹಾಗೆ ಆದಷ್ಟು ಎಕ್ಸ್ಪ್ಲೋರ್ ಮಾಡುವ ಅಂತ. A few moments later. Oh. ಯಾವುದೋ ರೆಸಾರ್ಟಿಗೆ ಹೋಗೋ ದಾರಿ ಆಗುಂಟು.
ಎಂಡ್ ಬ್ರೋ ಮನೆ ಇದೆ ರೆಸಾರ್ಟ್ ಏ ಅಲ್ಲೊಂದು ಮೇಲೆ ಹೋಯ್ತಲ್ಲ ಅದೇ ಸಹ ರೆಸಾರ್ಟ್ ಅಂತಲ್ಲ ಮನೆಗ ಇದು ಎಲ್ಲಿ ಹೋಗ್ತದೆ ಹೋಗುದಾ ಇದಾ ಅಲ್ಲೋ ಅದರ ಲೈಟ್ ವರ್ಷನ್ ಅಂತ ಇಲ್ಲ ಕುರುಂಜಿ ಲೈಟ್ ಅಂತ ಟ್ರೆಕ್ಕಿಂಗ್ ಬ್ರೋ ಡೆಡ್ ಅಂಡ್ ಡೆಡ್ ಅಂಡ್ ಸೊ ಅದು ಟ್ರೈಲ್ ಡೆಡ್ ಅಂಡ್ ಸೊ ಹಾಗೆ ರಿಟರ್ನ್ ಹೋಗ್ತಿದ್ದಾರೆ ಚೂಚೆಂಡಕ್ಕದೆ
ಆಯ್ತು, ಒಂದು ರಿವರ್ ಕ್ರಾಸಿಂಗ್ ಆಯಿತು. ಇದು ಇನ್ನೊಂದು ಉಂಟು ನೋಡಿ.